ವಿಶ್ವದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಬ್ರುನೈ ಕೂಡ ಒಂದು. ಜನಸಂಖ್ಯೆಯಲ್ಲಿ ಇದು ವಿಶ್ವದ 175ನೇ ರಾಷ್ಟ್ರವಾಗಿದೆ. ಜನಸಂಖ್ಯೆಯ ಶೇಕಡ 66ರಷ್ಟು ಮಲಯ ಮತ್ತು ಮುಸ್ಲಿಂ ಧರ್ಮದವರಾಗಿದ್ದಾರೆ. ಬ್ರೂನಿಯ ಮಳೆಕಾಡುಗಳು ವಿಶ್ವದ ಕೆಲವು ಅಪರೂಪದ ವನ್ಯಜೀವಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಬ್ರೂನಿ 70% ಮಳೆಕಾಡುಗಳನ್ನು ಸಂರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಈ ಕಾಡುಗಳು ಸಸ್ಯ ಮತ್ತು ಪ್ರಾಣಿಗಳ ಅತ್ಯಂತ ಅಪಾಯಕಾರಿ ಜಾತಿಗಳಿಗೆ ನೆಲೆಯಾಗಿದೆ. ಬ್ರೂನಿಯ ಬಗ್ಗೆ ಕುತೂಹಲಕಾರಿ ವಿಷಯವೆಂದರೆ ಇದು ತೈಲ ಸಮೃದ್ಧ ದೇಶ. ತೈಲ ಮತ್ತು ಅನಿಲ ರಫ್ತು ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶಾರ್ಕ್ ಫೈನಿಂಗ್ ಅನ್ನು ನಿಷೇಧಿಸಿದ ಏಷ್ಯಾದ ಮೊದಲ ದೇಶ ಬ್ರುನೈ. ಶಾರ್ಕ್ ಫೈನಿಂಗ್ ಒಂದು ಕ್ರೂರ ಅಭ್ಯಾಸ ಮತ್ತು ಅನೇಕ ಜಾತಿಯ ಶಾರ್ಕ್ಗಳ ಉಳಿವಿಗೆ ಹಾನಿಕಾರಕವಾಗಿದೆ. ಇದು ವಿಶ್ವದಾದ್ಯಂತ ಸಂರಕ್ಷಣಾ ಸಂಸ್ಥೆಗಳಿಂದ ಶ್ಲಾಘಿಸಲ್ಪಟ್ಟ ಒಂದು ಕ್ರಮವಾಗಿತ್ತು. ಬ್ರೂನಿಯ ಸುಲ್ತಾನ್ ವಿಶ್ವದ ಶ್ರೀಮಂತ ಜನರಲ್ಲಿ ಒಬ್ಬರು. ಸುಲ್ತಾನ್ ಹಾಜಿ ರವರ ನಿವ್ವಳ ಮೌಲ್ಯವು 20 ಬಿಲಿಯನ್ಸ್ ಎಂದು ಅಂದಾಜಿಸಲಾಗಿದ್ದು ಅವರು ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಬ್ರುನೈ ರಾಷ್ಟ್ರದಲ್ಲಿ ಯಾವುದೇ ಮದ್ಯವನ್ನು ಮಾರಾಟ ಮಾಡಲಾಗುವುದಿಲ್ಲ. ಬ್ರುನಿಯ ನಾಗರಿಕರು ಯಾವುದೇ ಆದಾಯ ತೆರಿಗೆ ಪಾವತಿಸಬೇಕಿಲ್ಲ. ಅಲ್ಲದೆ ಆರೋಗ್ಯ ಮತ್ತು ಶಿಕ್ಷಣವೂ ಕೂಡ ಉಚಿತವಾಗಿದೆ. ಜರುಡಾಂಗ್ ಪಾರ್ಕ್ ಬ್ರುನಿಯಲ್ಲಿರುವ ಮನೋರಂಜನಾ ಉದ್ಯಾನವನವಾಗಿದ್ದು ಇದನ್ನು 1994ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಏಷ್ಯಾದ ಅತಿದೊಡ್ಡ ಮತ್ತು ಅತ್ಯಂತ ದುಬಾರಿ ಉದ್ಯಾನವನವೆಂದು ಪರಿಗಣಿಸಲಾಗಿದೆ.